ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಎಕ್ಸಿಟ್ ಪೋಲ್ ಗಮನಿಸಿರ್ತೀರಿ, ಚಾಣಕ್ಯ ಇಂಡಿಯಾ ಟುಡೇ ಪೂರ್ಣ ಬಹುಮತ ಅಂತ ತೋರಿಸ್ತಾ ಇದ್ರೆ ಇನ್ನು ಉಳಿದಂತೆ ಕಾಂಗ್ರೆಸ್ಗೆ ಮುನ್ನಡೆ ಅಂತ ತೋರಿಸ್ತಾ ಇದ್ದಾರೆ, ಏನ್ ಹೇಳ್ತೀರಿ ಸರ್? ನೋಡಿ, ನನಗೆ ಈ ಎಕ್ಸಿಟ್ ಪೋಲ್ ಬಗ್ಗೆ ನನಗೆ ನಂಬಿಕೆ ಇಲ್ಲ. ನಾನು 141 ಸೀಟು ನಾನು ನನ್ನ ನಂಬರ್ ಸ್ಟ್ಯಾಂಡ್ ಆಗ್ತೀನಿ. ನನಗೆ ಗ್ರೌಂಡ್ ರಿಪೋರ್ಟ್ ಬೇರೆ, ನಿಮ್ಮ ರಿಪೋರ್ಟ್ ಗಳು ಬೇರೆ. ನಾನು ವಿ ವಿಲ್ ಕ್ರಾಸ್ ಎ ಗುಡ್ ನಂಬರ್, ಅದು ಎಲ್ಲಾ ಕಡೆನೂ ನನಗೆ ಗೊತ್ತಿದೆ. ನಮ್ಮ ಹೋರಾಟ ಆ ಹೋರಾಟಕ್ಕೆ ಫಲ ಸಿಗ್ತದೆ, ಇದು ನನ್ನ ಸ್ಪಷ್ಟವಾದಂತ ಅಭಿಪ್ರಾಯ. ಈ ರಿಪೋರ್ಟ್ ಎಲ್ಲ ಕಂಪ್ಲೀಟ್ ಸುಳ್ಳಾಗಿ ನೀಚಲವಾಗಿ ಬಹುಮತ ಯಾರ ಬೆಂಬಲನೂ ಇಲ್ಲದೆ ನಮಗೆ ಮತದಾರರು ಕೊಟ್ಟೇ ಕೊಡ್ತಾರೆ ಅನ್ನೋ ಒಂದು ವಿಶ್ವಾಸ ನನಗೆ ಈ ರಾಜ್ಯದ ಮತದಾರರಲ್ಲಿದೆ. ಆದ್ರೆ ಕಳೆದ ಬಾರಿಗಿಂತ ಈ ಬಾರಿ ವೋಟಿಂಗ್ ಪರ್ಸೆಂಟೇಜ್ ಇನ್ನೂ ಉತ್ತಮವಾಗಿ ಆಗಬಹುದು ಅನ್ನುವಂಥದ್ದನ್ನ, ಅಂದ್ರೆ ಇನ್ನೂ ನಮಗೆ ಪೂರ್ಣ ಸಿಕ್ಕಿಲ್ಲ ಎಷ್ಟು ವೋಟಿಂಗ್ ಪರ್ಸೆಂಟೇಜ್ ಆಗಿದೆ ಅಂತ. ಸೊ ಆ ವೋಟಿಂಗ್ ಪರ್ಸೆಂಟ್ ಬೆಟರ್ ಆಗೋದು ತಮಗೆ ವರವಾಗುತ್ತೆ ಅಂತ ಭಾವಿಸ್ತೀರಾ? ಖಂಡಿತ ಖಂಡಿತ ಖಂಡಿತ. ಆಮೇಲೆ ಯಾರು ನಮಗಿಂತ ದೂರ ಹೋಗಿದ್ರು, ಎಸ್ಪೆಷಲಿ ನಮಗೆ ಹಳೆ ಮೈಸೂರಿನಲ್ಲಿ ನಮಗೆ ಜೆಡಿಎಸ್ ಬಹಳ ಪ್ರಾಮುಖ್ಯತೆ ಆಗಿತ್ತು, ನಮಗೆ ಬಹಳ ಮೈನಸ್ ಆಗಿತ್ತು. ನಾನು ನಂದೊಂದು ಸೀಟ್ ಬಿಟ್ರೆ, ಮೈಸೂರು ಸಿಟಿ ಒಳಗಡೆ ಒಂದು ಸೀಟ್ ಬಿಟ್ರೆ, ವರ್ಣ ಆಮೇಲೆ ಇನ್ನೊಂದು ಸೀಟ್ ಇಷ್ಟು ಬಿಟ್ರೆ ಬೇರೆ ನಮ್ದು ಯಾವ್ದು ಸೀಟ್ ಇರ್ಲಿಲ್ಲ. ಆಯ್ತಾ, ಇಲ್ಲಿ ನಮ್ಮ ಚಾಮರಾಜನಗರದಲ್ಲಿ 2 ಸೀಟು, ನಮಗೆ ಬರೀ ಸೀಟ್ ಮಾತ್ರ ನಮ್ಗಿತ್ತು. ಹಾಸನ ಇರ್ಲಿಲ್ಲ, ಮಂಡ್ಯ ಇರ್ಲಿಲ್ಲ, ಮೈಸೂರಲ್ಲೆಲ್ಲ ಗ್ರಾಮೀಣದಲ್ಲಿ ಒಂದು ಬೈಲೆಕ್ಷನ್ ಬಿಟ್ಟೆ. ಈ ಸತಿ ಆ ಪರಿಸ್ಥಿತಿ ಬರುವುದಿಲ್ಲ. ಈ ಸತಿ ಸುಮಾರು ಮಂಡ್ಯ, ಮೈಸೂರು, ಹಾಸನ ಈ ಕಡೆನೆ ಎಲ್ಲ ಸೇರಿದ್ರೆ ಒಂದು 23-24 ಸೀಟ್ ಇಲ್ಲೇ ಬರ್ತದೆ. ಇದರಿಂದ ನಮ್ಮ ನಂಬರ್ ಜಾಸ್ತಿ ಆಗ್ತದೆ. ಕೊಡಗಿನಲ್ಲೂ ಕೂಡ ನಮ್ಗೆ ನಮ್ಮ ನಂಬರ್ ಇದೆ, 2 ಸೀಟು ನಾವು ಗೆಲ್ಲುವಂತದ್ದು ಸಾಧ್ಯತೆ ಇದೆ. ಐ ಕಂಪ್ಲೀಟ್ಲಿ ರೆಸ್ಪೆಕ್ಟ್ ಸರ್ ನೀವು 140ಗೆ ಸ್ಟಿಕ್ ಆನ್ ಆಗಿರೋದಕ್ಕೆ. ಇನ್ ಕೇಸ್ ಅತಂತ್ರ ಪರಿಸ್ಥಿತಿ ಬಂತ ಪಕ್ಷದಲ್ಲಿ ಏನ್ ನಿಮ್ಮ ಸ್ಟ್ಯಾಂಡ್ ಆಗಿರುತ್ತೆ? ಈಗ ಎಲೆಕ್ಷನ್ ಏನಾಗಲ್ಲ ಬಿಡಿ, ತಲೆ ಕುಸ್ಕು ಆ ಪ್ರಮೇಯನೇ ಬರಲ್ಲ ಅಂತ ಏನಾದ್ರೂ ಸಂದರ್ಭ. ಸೊ ಆದ್ರೆ ಇಷ್ಟು ದಿನಗಳು ಚುನಾವಣೆಯನ್ನು ಯುದ್ಧಾನ ಗೆಲ್ಲಬೇಕು ಅಂತ ಬಹಳಷ್ಟು ಓಡಾಟವನ್ನ ನಡೆಸಿದ್ರಿ. ಸೊ ಈಗ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಅನ್ನಿಸ್ತಾ ಇದೆಯಾ, ಅಥವಾ ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ರಿಲ್ಯಾಕ್ಸ್ ಮೂಡ್ಕ ಹೋಗೋದು ಅನ್ಸುತ್ತೆ? ನನಗೆ 3-4 ಗಂಟೆಗಿಂದ ನನಗೆ ಬೂತ್ಗಳು ನಮ್ಮ ಹಳ್ಳಿಗಳು ಓಡಾಡಿಲ್ಲ, ಸುಮ್ಮನೆ ನಮ್ಮ ಬೂತ್ಗಳು ಓಡಾಡ್ತಿದ್ದೆ. ಸ್ವಲ್ಪ ಎಕ್ಸಾಸ್ಟ್ ಆಗುತ್ತೆ, ಬಂದು ತಿರ್ಗಾ 5 ಗಂಟೆ ಮೇಲೆ ಲಾಸ್ಟ್ 1 ಅವರ್ ಪೋರ್ಟ್ ಆಫ್ ಮರಗುಟ್ಟೆ. ಈಗ ಎದ್ದು ನಿಮ್ದೇ ಫಸ್ಟ್ ಫೋನ್ ತಗೋತಾ ಇರ್ತಾರೆ. That's nice, sir. Thank you so much. Okay.